ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು. ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ. ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಂಗೆ ರಾಜಕಾರಣ ನಾನು ಮಾಡ್ತಾ ಇರೋದು ಕೇವಲ ಒಂದೇ ಒಂದು ವಿಚಾರ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು. ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ. ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಂಗೆ ರಾಜಕಾರಣ ನಾನು ಮಾಡ್ತಾ ಇರೋದು ಕೇವಲ ಒಂದೇ ಒಂದು ವಿಚಾರ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು. ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ. ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಂಗೆ ರಾಜಕಾರಣ ನಾನು ಮಾಡ್ತಾ ಇರೋದು ಕೇವಲ ಒಂದೇ ಒಂದು ವಿಚಾರ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು. ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ. ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಂಗೆ ರಾಜಕಾರಣ ನಾನು ಮಾಡ್ತಾ ಇರೋದು ಕೇವಲ ಒಂದೇ ಒಂದು ವಿಚಾರ.